ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ವಾ? ಹೌದು, ಇದು ಬೆಕ್ಕಿನ ದಡ್ಡತನ ಅಂತ ಎಲ್ಲ ಜನರಿಗೂ ಗೊತ್ತು. ಆದರೆ ಇಲ್ಲೊಂದು ಬೆಕ್ಕಿದೆ, ಆದರೆ ಎದುರುಗಡೆ ಕುಡಿ ಅಂತ ಹಾಲನ್ನು ಇಟ್ಟರೆ ನನಗೆ ಬೇಡಪ್ಪ ಅಂತ ಓಡಿ ಹೋಗ್ತಾ ಇದೆ. ಯಾಕೆ ಹೀಗೆ ಈ ಬೆಕ್ಕು ಅಂತ ನಿಮ್ಗೇನಾದರೂ ಗೊತ್ತಾ? ಇಲ್ಲ ಅಂದರೆ ಅಜ್ಜಿ ಹೇಳ್ತಾಳೆ ಕೇಳಿ. ಮಕ್ಕಳೇ, ನಾನಿವತ್ತು ತೆನಾಲಿರಾಮನ ಮತ್ತೊಂದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ರಾಜು, ಗೌರಿ, ಸುಬ್ಬು, ಪಾಪು ಎಲ್ಲರೂ ಬಂದ್ರಾ? ಸರಿ, ಹಾಗಿದ್ರೆ ಕತೆ ಶುರು ಮಾಡ್ತೀನಿ. ನಿಮ್ಗೆಲ್ಲರಿಗೂ ವಿಜಯನಗರದ ರಾಜ ಕೃಷ್ಣದೇವರಾಯ ಗೊತ್ತು ತಾನೆ? ಆ ರಾಜ ಕೃಷ್ಣದೇವರಾಯನ ರಾಣಿಗೆ ಬೆಕ್ಕು ಅಂದರೆ ತುಂಬ ಪ್ರೀತಿ. ಅರಮನೆ ತುಂಬ ಬೆಕ್ಕುಗಳನ್ನ ಸಾಕ್ತಾ ಇದ್ಲು. ಅದರಲ್ಲೂ ಚಿಂಟು ಅನ್ನೋ ಒಂದು ಬೆಕ್ಕು ಅಂದರೆ ರಾಣಿಗೆ ತುಂಬ ಇಷ್ಟ. ಯಾವಾಗಲೂ ಆ ಚಿಂಟು ರಾಣಿ ಪಕ್ಕನೇ ಇರ್ತಿತ್ತು. ಆ ಚಿಂಟು ಅನ್ನೋ ಬೆಕ್ಕಿಗೆ ಮಾತ್ರ ರಾಣಿ ಊಟ ಮಾಡೋ ಕಡೆ, ನಿದ್ದೆ ಮಾಡೋ ಕಡೆ ಫುಲ್ ಪರ್ಮಿಷನ್ನು. ಒಂದಿನ ಏನಾಯ್ತು ಗೊತ್ತಾ? ಚಿಂಟು ಬೆಕ್ಕು ಸತ್ತೋಗ್ಬಿಡ್ತು. ಅವಳಿಗೆ ತುಂಬ ಬೇಜಾರಾಯ್ತು. ಊಟ ನಿದ್ದೆ ಬಿಡೋಕೆ ಶುರು ಮಾಡಿದ್ಲು. ಇದು ರಾಜಂಗೆ ತುಂಬ ಟೆನ್ಷನ್ ಮಾಡಿಬಿಡ್ತು. ಆಗ ರಾಜ ತೆನಾಲಿರಾಮಂಗೆ ಏನಾದರೂ ಮಾಡಯ್ಯ ಅಂತ ಕೇಳ್ದ. ಆಗ ತೆನಾಲಿರಾಮ ಮತ್ತೆ ಅದೆಲ್ಲಿಂದಾನೋ ತುಂಬ ಬೆಕ್ಕಿನ ಮರಿಗಳನ್ನು ತಂದ್ಕೊಟ್ಟ. ರಾಣಿಗೆ ತುಂಬ ಖುಷಿಯಾಗೋಯ್ತು. ಆದರೆ ಅಷ್ಟೊಂದು ಮರಿಗಳನ್ನು ಅರಮನೆಯಲ್ಲಿ ಸಾಕೋದು ಸರಿಯಲ್ಲ ಅಂತ ರಾಣಿ ಅರಮನೆಯಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಒಂದೊಂದು ಬೆಕ್ಕಿನ ಮರಿನ ಸಾಕೋಕೆ ಅಂತ ಕೊಟ್ಲು. ಹಾಂ, ಸುಮ್ಮನೆ ಸಾಕೋ ಕೊಡಲಿಲ್ಲ, ಒಂದು ಸ್ಪರ್ಧೆ ಕೂಡ ಮುಂದಿಟ್ಲು. ಆ ಸ್ಪರ್ಧೆ ಏನಪ್ಪ ಅಂದರೆ, ಬೆಕ್ಕಿನ ಮರಿನ ಸಾಕೋಕೆ ಅಂತ ಕೊಟ್ಟಿದ್ದೀವಲ್ಲ, ಅವರು 3 ತಿಂಗಳಾದ್ಮೇಲೆ ಆಸ್ಥಾನಕ್ಕೆ ತಂದು ತೋರಿಸ್ಬೇಕು. ಯಾರು ಬೆಕ್ಕು ದಷ್ಟು ಪುಷ್ಟವಾಗಿ ಬೆಳೆದಿರುತ್ತೋ, ಯಾರು ಬೆಕ್ಕನ್ನ ತುಂಬ ಚೆನ್ನಾಗಿ ಸಾಕಿರ್ತಾರೋ ಅವರಿಗೆ ಒಳ್ಳೆ ಬಹುಮಾನ ಕೊಡ್ತೀವಿ ಅಂತ ರಾಣಿ ಹೇಳಿದ್ಲು. ಹಾಗೇನೆ, ಎಲ್ಲರೂ ಶ್ರೀಮಂತರು ಇರಲ್ಲ, ಬಡವ್ರು ಕೂಡ ಇರ್ತಾರೆ. ಸೊ ಬೆಕ್ಕನ್ನು ಸಾಕೋಕೆ ತೊಂದರೆ ಆಗಬಾರ್ದು ಅಂತ ರಾಣಿ ಎಲ್ಲರಿಗೂ ಒಂದೊಳ್ಳೆ ಹಾಲನ್ನು ಕೊಡೋ ಆಕಳನ್ನು ಕೂಡ ಕೊಡಿಸಿದ್ಲು. ಆದರೆ ಮಕ್ಕಳೇ, ಮನೇಲಿ ಕಯ್ಯಾಪಯ್ಯ ಅನ್ನೋ ಮಕ್ಕಳನ್ನ ಸಾಕೋದೇ ಸಾಕಾಗೋಗಿದೆ. ಇನ್ನು ಈ ಬೆಕ್ಕಿನ ಮರಿನ ಸಾಕೋದ ಅಂತ ಎಲ್ಲರೂ ಮನಸ್ಸೊಳಗೆ ಅಂದ್ಕೊಳ್ಳೋಕೆ ಶುರು ಮಾಡಿದ್ರು. ಆದರೆ ರಾಣಿ ಹೇಳಿದಾಳೆ ಅನ್ನೋ ಭಯಕ್ಕೆ ಮನಸ್ಸಿಲ್ಲದೆ ಇರೋ ಮನಸ್ಸಿಂದ ಎಲ್ಲರೂ ಬೆಕ್ಕಿನ ಮರಿಗಳನ್ನು ಸಾಕೋಕೆ ತಗೊಂಡು ಹೋದ್ರು. ನಮ್ಮ ತೆನಾಲಿರಾಮಂಗೆ ಕೂಡ ಒಂದು ಬೆಕ್ಕಿನ ಮರಿನ ಕೊಡಲಾಯಿತು. ಆದರೆ ನಮ್ಮ ತೆನಾಲಿರಾಮಂಗೆ ಬೆಕ್ಕಿನ ಮರಿಗಿಂತ ಒಳ್ಳೆ ಹಾಲು ಕೊಡೋ ಆಕಳು ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಅವನ ಹೆಂಡತಿ ಮಕ್ಕಳು ಎಲ್ಲರೂ ಸಾಕಷ್ಟು ಹಾಲನ್ನು ಉಪಯೋಗಿಸೋಕೆ ಶುರು ಮಾಡಿದ್ರು. ಸಣ್ಣಗಿರುವಾಗ ಬೆಕ್ಕಿನ ಮರಿಗೆ ಸ್ವಲ್ಪ ಹಾಲು ಸಾಕಾಗ್ತಿತ್ತು. ಉಳಿದಿರೋ ಹಾಲನ್ನು ಮಕ್ಕಳೆಲ್ಲ ಯಥೇಚ್ಛವಾಗಿ ಕುಡಿತಾ ಆರಾಮಾಗಿದ್ರು. ಆದರೆ ದಿನ ಕಳೀತಾ ಹೋದಂಗೆ ದೊಡ್ಡ ಆಗ್ತಾ ಇರೋ ಬೆಕ್ಕು ಜಾಸ್ತಿ ಹಾಲನ್ನು ಕುಡಿಯೋಕೆ ಶುರು ಮಾಡ್ತು. ಮೊದಲೆಲ್ಲ ಹಾಲು ಉಳಿತಾ ಇತ್ತು, ಆದರೆ ಈಗ ಬೇರೆ ಕಡೆಯಿಂದ ಹಾಲು ತಂದು ಬೆಕ್ಕನ್ನು ಸಾಕೋ ಕೆಲಸ ಆಗೋಯ್ತು. ತೆನಾಲಿರಾಮಂಗೆ ಬೆಕ್ಕಿನ ಹೊಟ್ಟೆ ತುಂಬಿಸೋದೇ ದೊಡ್ಡ ಕೆಲಸ ಅನಿಸೋಯ್ತು. ಈ ಸಮಸ್ಯೆಗೇನಾದರೂ ಪರಿಹಾರ ಮಾಡಬೇಕು ಅಂತ ತೆನಾಲಿ ಯೋಚಿಸ್ತಾನೆ. ಹಾಗೇನೆ ಒಂದೊಳ್ಳೆ ಉಪಾಯ ಮಾಡ್ದ. ಒಂದಿನ ಕುದಿತಾ ಇರೋ ಹಾಲನ್ನು ಬೆಕ್ಕಿನ ಮುಂದಿಟ್ಟ. ಆವತ್ತೇ ಬೆಕ್ಕಿಗೆ ತುಂಬ ಹಸುವಾಗಿತ್ತು ಅನ್ಸತ್ತೆ. ಹಾಲು ಕಂಡ ತಕ್ಷಣ ಬೆಕ್ಕು ಹಾಲಿಗೆ ಬಾಯಿ ಹಾಕ್ಬಿಡ್ತು. ಬಿಸಿ ಬಿಸಿ ಹಾಲಾಗಿರೋದ್ರಿಂದ ಬೆಕ್ಕಿನ ಬಾಯಿ ಸುಟ್ಟೋಯ್ತು. ಮ್ಯಾವ್ ಮ್ಯಾವ್ ಅಂತ ಎಲ್ಲೋ ಓಡ್ಹೋಯ್ತು. ಆವತ್ತಿಂದ ಆ ಬೆಕ್ಕು ಹಾಲನ್ನು ಕಂಡ್ರೆ ಭಯ ಪಡ್ಕೊಂಡು ಓಡೋಕೆ ಶುರು ಮಾಡ್ತು. ತೆನಾಲಿಗೆ ಹಾಲನ್ನು ಹಾಕೋ ಕೆಲಸ ತಪ್ಪಿತು.
ಮೂರು ತಿಂಗಳ ನಂತರ ರಾಣಿ ಹೇಳಿದ್ಲಲ್ಲ ಬೆಕ್ಕಿನ ಮರಿನ ತಂದು ತೋರಿಸ್ಬೇಕು ಅಂತ. ಎಲ್ಲರೂ ತಮ್ಮ ತಮ್ಮ ಬೆಕ್ಕಿನ ಮರಿ ಜೊತೆ ಬಂದರು. ಎಲ್ಲರ ಬೆಕ್ಕು ಗುಂಡು ಗುಂಡುಗೆ ಬೆಳೆದಿತ್ತು. ಅದು ಬೆಕ್ಕು ಅಥವಾ ಹುಲಿ ಮರಿನೋ ಅನ್ನೋ ಸಂದೇಹ ಬರೋ ಥರ ಸೊಂಪಾಗಿ ಬೆಳೆದಿದ್ವು. ಆದರೆ ನಮ್ಮ ತೆನಾಲಿರಾಮನ್ ಬೆಕ್ಕು ಮಾತ್ರ ಈಗ ಸಾಯ್ತೀನೋ ಆಗ ಸಾಯ್ತೀನೋ ಅನ್ನೋ ಥರ ಇತ್ತು. ಅಸ್ಥಿ ಪಂಜರದ ಮೇಲೆ ಚರ್ಮ ಹೊದಿಸಿರ್ತಾರಲ್ಲ, ಹಂಗೆ ಕಾಣ್ತಾ ಇತ್ತು. ಇದನ್ನ ನೋಡಿ ರಾಣಿಗೆ ತುಂಬ ಸಿಟ್ಟು ಬಂತು. ತೆನಾಲಿರಾಮನನ್ನ ಕೇಳಿದ್ಲು, ಎಲ್ಲರೂ ತಮಗೆ ಕೊಟ್ಟ ಬೆಕ್ಕನ್ನು ಚೆನ್ನಾಗಿ ಸಾಕಿರೋವಾಗ ನಿನ್ನ ಬೆಕ್ಕ್ಯಾಕೆ ಹಿಂಗಿದೆ ಅಂತ. ಆಗ ನಮ್ಮ ತೆನಾಲಿ ಹೇಳ್ದ, ಮಹಾರಾಣಿಯವರೇ ಏನು ಹೇಳಿ, ನೀವು ನನಗೆ ಕೊಟ್ಟ ಬೆಕ್ಕು ಹಾಲನ್ನೇ ಕುಡಿಯಲ್ಲ, ಹಾಲು ಕಂಡ್ರೆ ಓಡಿ ಪರಾರಿ ಆಗುತ್ತೆ ಅಂತ ಹೇಳ್ದ. ಇದನ್ನು ಕೇಳಿ ಅಲ್ಲಿರೋರೆಲ್ಲ ತೆನಾಲಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಜೋರಾಗಿ ನಗೋಕ್ ಶುರು ಮಾಡಿದ್ರು. ಯಾರೊಬ್ರು ಈತನ ಮಾತು ನಂಬಲೇ ಇಲ್ಲ. ಕೊನೆಗೆ ಎಲ್ಲರೆದುರಲ್ಲೇ ಒಂದು ಬಟ್ಟಲಲ್ಲಿ ಹಾಲಂತಂದು ಬೆಕ್ಕಿನ ಮುಂದಿಟ್ರು. ಹಾಲನ್ನು ಕಂಡ ತಕ್ಷಣ ಬೆಕ್ಕು ಓಡ್ ಹೋದಾಗ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ತೆನಾಲಿರಾಮನ್ ಮಾತು ಹೌದು ಅಂತ ಅನ್ನಿಸ್ತು. ಹಾಗೇನೆ ಎಲ್ಲರೂ ಕೂಡ ತಾನು ಹೇಳಿದ ಸಲುವಾಗಿ ಮಾತ್ರ ಬೆಕ್ಕನ್ನು ಸಾಕಿದ್ದಾರೆ, ಇಷ್ಟಪಟ್ಟು ಯಾರೂ ಕೂಡ ಸಾಕಿಲ್ಲ ಅನ್ನೋ ಸತ್ಯ ಕೂಡ ನಮ್ಮ ಬೆಕ್ಕನ್ನು ಸಾಕಬಾರ್ದು ಅಂತ ರಾಣಿ ನಿರ್ಧರಿಸಿದ್ಲು. ಮಕ್ಕಳೇ, ನಿಮಗೇನೋ ಒಂದು ಇಷ್ಟ ಆಗಿದೆ ಅಂತ ಅದು ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಲ್ಲ, ನಮ್ಮ ಇಷ್ಟವನ್ನು ನಾವಷ್ಟೇ ಇಷ್ಟಪಡೋದ್ರಲ್ಲಿ ಖುಷಿ ಇರುತ್ತೆ. ನಾವಿಷ್ಟಪಡೋದನ್ನು ಬೇರೆಯವರು ಇಷ್ಟಪಡಬೇಕು ಅನ್ನೋ ಒತ್ತಾಯ ಮಾಡಿದ್ರೆ ಬೇರೆಯವರಿಗೆ ಕಷ್ಟ ಆಗುತ್ತೆ. ನಾಳೆ ಇನ್ನೊಂದು ಕತೆ ತಯಾರು ಮಾಡ್ಕೊಂಡು ಬರ್ತೀನಿ, ಸರಿನಾ? ಟಾಟಾ. ಬೆಕ್ಕಿಗೆ ಆಕಳ ಹಾಲು, ವೀರಪ್ಪನಿಗೆ ಆನಿದಂತ ಬೇಡ ಅಂದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ಅರೆ, ವೀರಪ್ಪನ್ ಯಾಕೆ ಬಂದ ಈಗ ಇಲ್ಲಿ ಅಂತ ಕೇಳಿದ್ರ, ಆತ ಸ್ಟಾಕ್ ಮಾಡಿ ಇಟ್ಟಿದ್ದ ಆನಿದಂತಗಳೆಲ್ಲ ಕಳೆದು ಹೋಗಿದೆ ಅಂತೆ. ಹುಡುಕಿ ಹುಡುಕಿ ಆತ ಇಲ್ಲಿಗೆ ಬಂದಿದ್ದಾನೆ. ಹಾಗಾದ್ರೆ ದಂತ ಏನಾಯ್ತು, ಏನು ದಂತದ ಕತೆ ಅಂತ ತಿಳ್ಕೊಳ್ಳೋಣ್ವಾ? ಆನೆ ಬಂತೊಂದ ಆನೆ, ಯಾವೂರ ಆನೆ? ಏನೋ ಅದು ಆನೆ ಅಂದ ತಕ್ಷಣ ಬಂದ್ಯಾ ನೀನೇ? ನನ್ ಯಾಕೋ ಆನೆ ಅಂತೀಯಾ? ಮತ್ತೇನಂದ್ಲಿ, ನಿನ್ ಕೋರೆ ಹಲ್ಲು ಆನೆ ದಂತ ಇದ್ದಂಗಿರೋದು? ಹೇ ಗುಗ್ಗು, ಕೋರೆ ಹಲ್ಲು ಆನೆಗಷ್ಟೇ ಅಲ್ಲ, ಸಮುದ್ರದಲ್ಲಿರೋ ವೇಲ್ಸ್ ಮೀನು, ಗೇಂಡಾಮೃಗ ಮುಂತಾದ ಪ್ರಾಣಿಗಳಲ್ಲೂ ಕೂಡ ಬೆಳೆಯುತ್ತೆ. ಇನ್ನು ಆನೆ ದಂತ ತುಂಬಾ ರೇರ್ ಮತ್ತು ದುಬಾರಿ ಕೂಡ. ಈ ದಂತಗಳಲ್ಲಿ ಕಲಾತ್ಮಕ ಚಿತ್ರಗಳನ್ನ ಕೆತ್ತೋದು ಬಹಳ ಸುಲಭ, ಅದಕ್ಕಾಗಿ ಈ ದಂತಕ್ಕೆ ಭಾರಿ ಡಿಮ್ಯಾಂಡ್. ಈ ಕಾರಣದಿಂದಲೇ ಜನರು ಆನೆಯನ್ನ ಬೇಟೆಯಾಡಿ ಅದರ ದಂತ ಕೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅನೇಕ ದೇಶಗಳಲ್ಲಿ ಆನೆ ದಂತಗಳ ಮಾರಾಟವನ್ನ ಬ್ಯಾನ್ ಮಾಡಿದ್ದಾರೆ. ಮೊದಲೆಲ್ಲ ಇದನ್ನ ಯಾವ್ದಕ್ಕೆ ಬಳಸ್ತಾ ಇದ್ರು? ಬಿಲಿಯರ್ಡ್ಸ್ ಆಟಕ್ಕೆ ಬಳಸೋ ಬಾಲ್ ಆನೆ ದಂತದಿಂದ ತಯಾರು ಮಾಡ್ತಿದ್ರು. ಅದು ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗಿರೋ ಆಟ ಆಗಿತ್ತು. ಆಟ ಆಡೋ ಬಾಲ್ ದಂತದ್ದ? ಅಬ್ಬರೇ, ದಂತ ಇದಕ್ಕೆಲ್ಲ ಬರುತ್ತೆ ಅಂತ ಯಾವಾಗ ತಿಳಿತು? ಪುರಾತನ ಈಜಿಪ್ಟ್ನಲ್ಲಿ ಆನೆ ದಂತಗಳ ಮೇಲಿನ ಕಲಾತ್ಮಕ ಕೆತ್ತನೆಗಳ ಇತಿಹಾಸ 5,500 ವರ್ಷಗಳಷ್ಟು ಹಳೆಯದು. ಕಲ್ಲು ಕೆತ್ತೋನು ಶಿಲ್ಪಿ, ಮರ ಕೆತ್ತೋನು ಬಡಿಗ, ದಂತ ಕೆತ್ತೋನು? ಇಂಥ ಕಲಾಕಾರರಿಗೆ ಹಾತಿ ದಾಂತವಾಲೆ ಅಂತ ಕರೀತಿದ್ರು. ಇದು ಅವರಿಗೆ ಹೆಮ್ಮೆಯ ವಿಷಯವೂ ಆಗಿತ್ತು. ಬಾಣಭಟ್ಟನ ಕಾದಂಬರಿ ಅನ್ನೋ ಕೃತಿಲಿ ಮಹಾಭಾರತ ಮತ್ತು ರಾಮಾಯಣದಲ್ಲಿ ದಂತದ ಹಿಡಿತ ಹೊಂದಿರೋ ಕತ್ತಿ ಮತ್ತು ದಂತ ವ್ಯಾಪಾರಿಗಳ ಬಗ್ಗೆ ಉಲ್ಲೇಖ ಇದೆ. ಅದೇನೋ ಸರಿ, ಪುರಾತನ ಇತಿಹಾಸದಲ್ಲಿ ಆನೆ ದಂತದ ಉಲ್ಲೇಖ ಎಲ್ಲೆಲ್ಲಿ ಸಿಗುತ್ತೆ? ಸಿಂಧೂ ನಾಗರಿಕತೆಯ ಪ್ರದೇಶಗಳಾದ ಹರಪ್ಪ, ಮೊಹೆಂಜದಾರುಗಳಲ್ಲಿ ಇದಕ್ಕೆ ಸಾಕ್ಷಿ ಸಿಕ್ಕಿದೆ. ಆನೆ ದಂತಗಳಿಂದ ಮಾಡಲಾದ ಬಾಚಣಿಗೆ, ಕಿವಿಯೋಲೆ, ಆಭರಣಗಳನ್ನ ಕೂಡಿಡೋ ಪೆಟ್ಟಿಗೆಗಳು ಉತ್ಖನನದ ವೇಳೆ ಸಿಕ್ಕಿವೆ. ಅಷ್ಟೇ ಅಲ್ಲ, ಮೌರ್ಯ ವಂಶದ ಕಾಲಾವಧಿಯಲ್ಲಿ ದಂತದ ಸಿಂಹಾಸನ ಮತ್ತು ಆಭರಣಗಳು ಸಿಕ್ಕಿವೆ. ರಾಜ ಮಹಾರಾಜರಿಗೆ ಆನೆ ದಂತದ ಮೇಲೆ ಹೆವಿ ಲವ್ ಅಲ್ವಾ? ಹಾ, ಅದು ಸಿಂಬಲ್ ಆಫ್ ಪ್ರೆಸ್ಟೀಜ್ ಕಣೋ. ರಾಜ ಅಂದ್ಮೇಲೆ ಚೂರಾದ್ರೂ ಗತ್ತು ಗಮ್ಮತ್ತು ಹಾರಿಸೋದು ತೋರಿಸೋದು ಬೇಡ್ವಾ? ಯಾವ ರಾಜರಿಗೆ ದಂತ ಅಂದ್ರೆ ಜಾಸ್ತಿ ಇಷ್ಟ ಆಗಿತ್ತು? ಮೊಘಲರಿಗೂ ಈ ಶೋಕಿ ಇತ್ತು. ಅವರು ಆಫ್ರಿಕಾದಿಂದ ಆನೆ ದಂತಗಳನ್ನ ತರಿಸಿದ್ರಂತೆ. ಸೂರತ್ನ ಕಲಾಕಾರರ ಕೈಯಲ್ಲಿ ಅವೆಲ್ಲ ಸುಂದರ ಕಲಾಕೃತಿಗಳಾಗಿ ಅರಳ್ತಿದ್ವು. ಭಾರತದವರು ಆನೆ ದಂತ ವ್ಯಾಪಾರ ಮಾಡ್ತಾ ಇರ್ಲಿಲ್ವಾ? ಅನೇಕರು ಹೇಳ್ತಾರೆ ಭಾರತದಿಂದ ದಂತವನ್ನ ರೋಮಿಗೆ ರಫ್ತು ಮಾಡಲಾಗ್ತಿತ್ತು ಅಂತ. ಇದರ ನಂತರ 6ನೇ ಶತಮಾನದ ಆಸುಪಾಸಿನಲ್ಲಿ ಇರಾನ್ ದೇಶದ ಜೊತೆಗೆ ಐವರಿ ವ್ಯಾಪಾರವು ಭರ್ಜರಿಯಾಗಿ ನಡೆದಿದೆ. ಹಾಗಾಗಿ ಇಲ್ಲಿಗೂ ಅಪಾರ ಪ್ರಮಾಣದಲ್ಲಿ ದಂತವನ್ನ ರಫ್ತು ಮಾಡಲಾಗ್ತಿತ್ತು. ಅಂದ್ರೆ ಆ ಟೈಮಲ್ಲಿ ಭಾರತದಿಂದ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆನೆ ದಂತ ದೇಶದ ಹೊರಗೆ ಹೋಗ್ತಿತ್ತ?
ಬ್ರಿಟನ್ನಿನ ಅನೇಕ ಮ್ಯೂಸಿಯಂಗಳಲ್ಲಿ ಇಂದು ಕೂಡ ನಾವು ನಮ್ಮ ದೇಶದ ದಂತದ ಕಲಾಕೃತಿಗಳು ನೋಡಬಹುದು. ಇದರಲ್ಲಿ ಬಹಳಷ್ಟು ಕಲಾಕೃತಿಗಳನ್ನ ಭಾರತದ ರಾಜರು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಗೆ ಮತ್ತು ಇಂಗ್ಲೆಂಡ್ನ ರಾಣಿಗೆ ಗಿಫ್ಟ್ ಕೊಟ್ಟಿದ್ರು. ಈ ದಂತಗಳಿಗೆ ಔಷಧಿ ಗುಣ ಇದೆಯಂತೆ, ಹೌದಾ? ಎಸ್, ಆಯುರ್ವೇದದಲ್ಲಿ ತಯಾರಿಸೋ ಕೆಲವು ಔಷಧಗಳಲ್ಲಿ ದಂತದ ಪುಡಿಯನ್ನ ಬೆರೆಸ್ತಾರೆ. ಚರ್ಮದ ಕಾಯಿಲೆಗಳನ್ನ ಗುಣಪಡಿಸುವಲ್ಲಿ ಇದು ಕೆಲ್ಸಕ್ಕೆ ಬರುತ್ತೆ. ವೀರಪ್ಪನ್ ಸಾಹೇಬ್ರು ಅದಕ್ಕೆ ಎಲ್ಲ ಆನೆಗಳ ಜೊತೆ ಬಂದೂಕಲ್ಲಿ ದೀಪಾವಳಿ ಆಚರಿಸ್ತಾ ಇದ್ರು ಅನ್ಸುತ್ತೆ. ಆತ 900 ಆನೆಗಳನ್ನ ಢಮ್ ಮನ್ಸಿ ಅದರದ್ದೆಲ್ಲ ದಂತ ಕಿತ್ತಾಕಿ ಮಾರಾಟ ಮಾಡ್ತಿದ್ದ. ದಂತ ಚೋರ ಅನ್ನೋ ಕುಖ್ಯಾತಿ ಸುಮ್ ಸುಮ್ನೆ ಬರುತ್ತಾ? ನಂಗೂ ದಂತದ ಕೆಲಸ ಮಾಡೋದಿದೆ. ಅಂದ್ರೆ ಆನೆ ದಂತ ಅಲ್ಲ, ಮೊನ್ನೆ ಚಕ್ಲಿ ತಿನ್ನುವಾಗ ಅಜ್ಜಂದು ಹಲ್ಲಿನ ಸೆಟ್ನ 2 ಹಲ್ಲು ಉದುರೋಗ್ಬಿಟ್ಟಿದೆ, ಅದನ್ನ ಕಟ್ಸ್ಕೊಂಬರ್ಬೇಕು. ಬರ್ಲಾ? ಓಕೆ, ಬಾಯ್. ನಮ್ಗೂ ಆನೆ ತರ ದೊಡ್ಡ ಹಲ್ಲುಗಳು ಇದ್ದಿದ್ರೆ ನಮ್ಗೂ ಒಳ್ಳೆ ಬೆಲೆ ಇರ್ತಿತ್ತೇನೋ ಅಲ್ವಾ? ಆದ್ರೆ ವೀರಪ್ಪನ್ ತರ ಯಾರಾದ್ರೂ ವೀರಪ್ಪನ್ ನಮ್ಮನ್ನೆಲ್ಲ ಢಮ್ ಅನ್ಸಿದ್ರೆ, ಕೇಲ್ ಕತಂ ದುಕಾನ್ ಬಂದಾಗಿದ್ರೆ. ಎನಿಹೌ, ಇವತ್ತಿನ ಕಥೆನ ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತಾ ನಾನು ಲಾಗ್ ಔಟ್ ಆಗ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ಅಜ್ಜಿ ಕತೆ ಹೇಳಜ್ಜಿ.